ಹಾಯ್ ಹಲೋ, ವೆಲ್ಕಮ್ ಟು ಜಗತಿ ವ್ಲಾಗ್. ನಾವಿವತ್ತು ಅಂದರೆ ನಾನು ನನ್ನ ಫ್ರೆಂಡ್ಸು ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಜಗದೀಶ್, ರಮೇಶ್ ಆಮೇಲೆ ನಾನು ಮೂವರು ಚಿಕ್ಕಮಗಳೂರು ಟ್ರಿಪ್ ಹಾಕಿದ್ವಿ. ಆ ಟ್ರಿಪ್ಪಲ್ಲಿ ನಾವು ಮೊದಲನೇದಾಗಿ ದತ್ತಪೀಠಕ್ಕೆ ಹೋದ್ವಿ. ಆ ದತ್ತಪೀಠದ್ದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗಿತ್ತು ಅಂತ ತೋರಿಸ್ತೀನಿ ನಾನು. ದತ್ತಪೀಠ ಅಂದರೆ ಗೊತ್ತಿರ್ಬೋದು ನಿಮಗೆ, ಅದನ್ನು ಬಾಬಾ ಬುಡನ್ಗಿರಿ ಕೂಡ ಅಂತಾರೆ. ನಾವು ಹೋದಾಗ ಫುಲ್ಲು ಫಾಗ್ ಅಂದರೆ ಫಾಗ್ ಇತ್ತು. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸಲ್ಲಿ, ನಮಗೆ ರೋಡೇ ಕಾಣಲಿಲ್ಲ, ಅಷ್ಟು ಫಾಗ್ ಇತ್ತು. ನಾವು ಹೋಗಿದ್ದು ಸಾಯಂಕಾಲ 3 ಗಂಟೆನೂ ಆಗಿತ್ತು. 3 ಗಂಟೆಯಲ್ಲೇ ನಿಮಗೆ ಇಷ್ಟೊಂದು ಫಾಗ್ ಇದ್ದ ಕಾರಣ ಏನೂ ನಮಗೆ ರೋಡೇ ಕಾಣಿಸ್ತಾ ಇರಲಿಲ್ಲ. ನಾವು ಮಧ್ಯದಲ್ಲಿ ಒಂದು ಕಡೆ ನಿಂತ್ಕೊಂಡ್ವಿ ವ್ಯೂ ನೋಡೋಣ ಅಂತ, ಬಟ್ ಒಂದು ಬಸ್ ಬಂತು. ನೀವು ಆ ಬಸ್ಸಲ್ಲಿ ನೋಡಬಹುದು ಮೇಲೆಲ್ಲ ಕೂತ್ಕೊಂಡಿದ್ದಾರೆ. ಈ ಘಾಟ್ ರೋಡು ಅಂದರೆ ಈ ಫಾಗಲ್ಲಿ ನಿಮಗೆ ಮುಂದೆ ಇರೋ ಗಾಡಿನೇ ಕಾಣಲ್ಲ, ಆದರೂ ಇವರು ಮೇಲೆ ಕೂತ್ಕೊಂಡೆಲ್ಲ ಟ್ರಾವೆಲ್ ಮಾಡ್ತಿದ್ದಾರೆ. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಅಂತ, ಇಲ್ಲಿ ಕಾಣಿಸ್ತಾ ಇರೋದು ರಮೇಶ್ ಅಂತ, ಅದಾದಮೇಲೆ ಇನ್ನೊಬ್ಬ ಬರ್ತಾನೆ ನನ್ನ ಫ್ರೆಂಡು ಹೈದರಾಬಾದಿಂದ ಬಂದಿದ್ದ ಅವನು. ನಾವು ಮೂವರು ಚೈಲ್ಡ್ಹುಡ್ ಫ್ರೆಂಡ್ಸು. ಹಾಂ, ಇಲ್ಲಿ ಬಂದಲ್ಲ ಇವನು ನಮ್ಮ ಜಗದೀಶ್ ಅಂತ. ಅವನ ಹೆಸರು ಜಗದೀಶೇ, ನನ್ನ ಹೆಸರು ಜಗದೀಶೇ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಈ ರೋಡಲ್ಲಿ, ಅಪ್ಪ ಈ ಫಾಗಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ನೀವು ವಿಜುವಲ್ಸ್ ಹೆಂಗಿದೆ ಅಂತ, ಅಂದರೆ ಫಾಗು ಎಷ್ಟು ಫಾಗ್ ಇದೆ ಅಂತ. ನಾವು ಮೇಲೆ ದತ್ತಪೀಠ ಹತ್ರ ಹೋದ್ವಿ, ಬಟ್ ಫುಲ್ಲು ಮೇಲೆ ಹೋದರೆ ಟ್ರಾಫಿಕ್ ಜಾಮ್ ಆಗಿತ್ತು. ನಾವು ಹೋಗಿದ್ದು ಸಾಟರ್ಡೇ ಈವ್ನಿಂಗ್ ಟೈಮಲ್ಲಿ, ಬಟ್ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಮೇಲೆ ಹೋಗೋಕ್ಕೆ ಆಗಲಿಲ್ಲ. ಕಾರ್ ನಾನು ಎಲ್ಲೋ ದೂರದಲ್ಲಿ ನಿಲ್ಲಿಸಿದ್ವಿ, ಬಟ್ ನಾನು ಹೋಗಲಿಲ್ಲ, ನನ್ನ ಫ್ರೆಂಡ್ಸ್ ಒಂದೇ ಹೋಗಿ ಬಂದರು ಅಲ್ಲಿಗೆ. ಯಾಕಂದರೆ ಕಾರ್ ಹತ್ರ ಯಾರೂ ಇಲ್ಲ ಅಂತೇಳಿ, ಯಾಕಂದರೆ ಅವನು ಹೈದರಾಬಾದಿಂದ ಬಂದಿದ್ನಲ್ಲ ಜಗದೀಶ್ ಅಂತ, ಅವನು ರಮೇಶ್ ಅಂತ, ಅವರಿಬ್ಬರು ಹೋಗಿ ಬರಲಿ ಅಂತೇಳಿ ನಾನು ಅಲ್ಲೇ ಸುತ್ತಾಡ್ತಾ ಇದ್ದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಟ್ರಾಫಿಕ್ ಇದೆ ಅಂತ, ಗಾಡಿಗಳೇ ಮೂವ್ ಆಗ್ತಾ ಇರಲಿಲ್ಲ. ಪಾರ್ಕಿಂಗ್ ಏನು ಆ ಫಾಗಲ್ಲಿ ನಿಮಗೆ ಎಲ್ಲಿ ಪಾರ್ಕಿಂಗ್ ಇದೆ ಏನು ಎತ್ತ ಅಂತ ಒಂದು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ನನಗೆ ಮೇಲಿಂದ ಬರೋರು ಹೇಳ್ತಾ ಇದ್ರು, ಬೇಡ ಸರ್ ಮೇಲೆ ಹೋಗಬೇಡಿ, ಫುಲ್ಲು ಜಾಮ್ ಆಗಿದೆ, ಸುಮ್ಮನೆ ಅಲ್ಲಿ ಸಿಗಾಕೋತೀರಾ, ಇಲ್ಲೇ ಎಲ್ಲ ನಾನು ನಿಲ್ಲಿಸ್ಕೊಳ್ಳಿ ಅಂತ. ಹಾಗಾಗಿ ನಾನು ಇಲ್ಲೇ ಗಾಡಿ ನಿಲ್ಲಿಸ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಅಲ್ಲಿಂದ ವಾಪಸ್ ಬರೋಷ್ಟೊತ್ತಿಗೆ 5:30 ಆಗಿತ್ತು. ಮತ್ತೆ ನಾವು ರಿಟರ್ನ್ ಹೊರಟಿವಿ. ಅಲ್ಲಿಂದ ನಾವು ಮುಳ್ಳಯ್ಯನಗಿರಿ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಅಲ್ಲೇ 6 ಗಂಟೆ ಆಗಿ ಹೋಗಿತ್ತು. ಬಟ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ನಾವು ಮುಳ್ಳಯ್ಯನಗಿರಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮಗೆ ಈ ಟ್ರಾಫಿಕ್ಕಲ್ಲಿ ಇಲ್ಲೇ ಟೈಮ್ ವೇಸ್ಟ್ ಆಯಿತು. ನಾವು ಮತ್ತೆ ರಿಟರ್ನ್ ಚಿಕ್ಕಮಗಳೂರಲ್ಲಿ ರೂಮ್ ಮಾಡಿದ್ವಿ, ಅಲ್ಲಿಗೆ ಹೊರಟಿವಿ. ನೆಕ್ಸ್ಟ್ ಡೇ ಏನು ಪ್ಲ್ಯಾನ್ ಅಂತ ಗೊತ್ತಿರಲಿಲ್ಲ. ನಾವು ಅಲ್ಲೇ ರೂಮ್ಗೆ ಹೋಗಿ ನೆಕ್ಸ್ಟ್ ಡೇ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ನಾನು ನನ್ನ ಫ್ರೆಂಡ್ಸು ಚಿಕ್ಕಮಗಳೂರು ಟ್ರಿಪ್ಪೆಲ್ಲ ಒಳ್ಳೊಳ್ಳೆ ವಿಜುವಲ್ಸ್ ಇದೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲ ಫುಲ್ಲು ನೇಚರಲ್ಲಿ, ಏನು ಮಳೆ ಒಂದು ಕಡೆ ಬರ್ತಾ ಇದೆ, ಒಂದು ಕಡೆ ನೋಡಿದರೆ ಫುಲ್ಲು ಫಾಗು, ಒಳ್ಳೆ ಎಂಜಾಯ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ಸ್ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.